ಭಿನ್ನರ ವಿರುದ್ಧ ಬಲ ಪ್ರದರ್ಶನಕ್ಕೆ ಮುಂದಾದ ಬಿಎಸ್ವೈ ಬಣ. ರಾಜ್ಯದಾದ್ಯಂತ ಪಕ್ಷ ಸಂಘಟನೆಯ ಪ್ರವಾಸವನ್ನು ಕೈಗೊಳ್ಳುವುದಕ್ಕೆ ನಿರ್ಧರಿಸಲಾಗಿದೆ. ಇಂದು ಯಡಿಯೂರಪ್ಪ ಬಣದಿಂದ ಟೆಂಪಲ್ ರನ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ಕೋಲಾರದ ಕುಡುಮಲೆ ಗಣೇಶ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ಕೊಡುವುದಕ್ಕೆ ನಿರ್ಧರಿಸಿದ್ದಾರೆ. ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು, ಎಂಪಿ ರೇಣುಕಾಚಾರ್ಯ, ಬಿಸಿ ಪಾಟೀಲ್ ಸೇರಿ ಹಲವರಿಂದ ದೇವರ ದರ್ಶನವನ್ನು ಮಾಡಲಾಗುತ್ತೆ. ದೇವಸ್ಥಾನ ಭೇಟಿಯ ಬಳಿಕ ಪೂರ್ವಭಾವಿ ಸಭೆಯನ್ನು ನಡೆಸಲಿದ್ದಾರೆ ನಾಯಕ್. ಒಂದು ಕಡೆಯಲ್ಲಿ ಬಿಜೆಪಿಯಲ್ಲಿ ವಿಜಯೇಂದ್ರ ಆ್ಯಂಡ್ ಟೀಮ್, ಮತ್ತೊಂದು ಕಡೆಯಲ್ಲಿ ಯತ್ನಾಳ್ ಆ್ಯಂಡ್ ಟೀಮ್, ಎರಡು ಟೀಮ್ ಇರುವುದು ಈಗೆಲ್ಲರಿಗೂ ಗೊತ್ತಾಗ್ತಾ ಇದೆ. ಯತ್ನಾಳ್ ಆ್ಯಂಡ್ ಟೀಮ್ ಒಂದು ಪ್ರವಾಸವನ್ನು ಕೈಗೊಂಡ್ರೆ ವಿಜಯೇಂದ್ರ ಆ್ಯಂಡ್ ಟೀಮ್ ಇನ್ನೊಂದು ಕಡೆಯಲ್ಲಿ ಪ್ರವಾಸವನ್ನು ಕೈಗೊಳ್ಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿದ್ದಾರೆ. ಏನೇ ಮಾಡಿದ್ರೂ ಎರಡೆರಡು ಕೆಲಸ ಆಗ್ತಾ ಇದೆ ಇದೀಗ ಬಿಜೆಪಿಗಿಂದ. ಸೊ ಅದೇ ರೀತಿಯಾಗಿ ಬಿ ವೈ ವಿಜಯೇಂದ್ರ ಬಣ ಈಗ ನಾವು ಏನು ಕಮ್ಮಿ ಇಲ್ಲ, ನಾವು ಶಕ್ತಿ ಪ್ರದರ್ಶನ ಮಾಡ್ತೀವಿ ಅಂತ ಪ್ರವಾಸ ಕೈಗೊಳ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪ್ರಾಥಮಿಕವಾಗಿ ದೇವರ ದರ್ಶನ ಪಡೆದು ಆ ನಂತರ ಸಭೆಯನ್ನು ನಡೆಸುವುದಕ್ಕೆ ನಿರ್ಧರಿಸಲಾಗಿದೆ. ಇನ್ನೊಂದು ಕಡೆಯಲ್ಲಿ ಬಸನಗೌಡ ಪಾಟೀಲ್ ಆ್ಯಂಡ್ ಯತ್ನಾಳ್ ಟೀಮ್ ಏನಿದೆಯೋ ಆ ಟೀಮ್ ಕೂಡ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಳ್ತಾ ಇದೆ. ಬೇರೆ ಬೇರೆ ರೀತಿಯಾಗಿಯೂ ಕೂಡ ಕೇಂದ್ರದ ನಾಯಕರ ಗಮನ ಸೆಳಿಬೇಕು ಮತ್ತು ವಿಜಯೇಂದ್ರ ಆ್ಯಂಡ್ ಟೀಮ್ಗೆ ಬುದ್ಧಿ ಕಲಿಸಬೇಕು. ನಮ್ಮ ತಾಕತ್ತೇನಿದೆ, ನಮ್ಮ ಶಕ್ತಿಗೇನಿದೆ ಆ ಪ್ರದರ್ಶನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ.